ರಾಜ್ಯ ರಾಜಧಾನಿಯಲ್ಲಿ ಡೀಸೆಲ್ ಬಸ್ಗಳ ಯುಗ ಮುಗಿತಾ ಅಯ್ಯೋ ಏನ್ರಿ ಹಿಂಗೆ ಹಿಂಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಪೂರಕವಾದಂಥ ಒಂದು ಸುದ್ದಿ ಇದೆ ಬೆಂಗಳೂರಲ್ಲಿ ಡೀಸೆಲ್ ಬಸ್ಗಳು ಇನ್ನು ಓಡಾಡಲ್ವಾ ಇನ್ಮೇಲೆ ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ಡೀಸೆಲ್ ಬಸ್ಗಳು ಕಾಣೋದಿಲ್ವಾ ರಸ್ತೆಗೆ ಇಳಿಯೋಲ್ವಾ ಕಂಪ್ಲೀಟ್ ಆಗಿ ಕಣ್ಮರೆ ಆಗುತ್ತಾ ಬಿ ಎಂ ಟಿ ಸಿ ಡೀಸೆಲ್ ಬಸ್ಗಳು ಯಾಕ್ರಿ ಏನ್ರಿ ಆಯಿತು ನೋಡ್ತಾ ಹೋಗೋಣ ಡೀಸೆಲ್ ಬಸ್ಗಳ ಖರೀದಿಗೆ ಗುಡ್ ಬೈ ಹೇಳೋಕೆ ಬಿ ಎಂ ಟಿ ಸಿ ನಿರ್ಧಾರ ಮಾಡಿದೆ ಸಿಟಿಯಲ್ಲಿ ಡೀಸೆಲ್ ಬಸ್ಗಳು ಉಗುಳುವ ಹೊಗೆ ಪರಿಸರಕ್ಕೆ ಮಾರಕ ಹಾಗಾಗಿ ಒಳ್ಳೆ ದೃಷ್ಟಿಯಿಂದ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗಬಾರದು ಅಂತ ಹೇಳಿ ಡೀಸೆಲ್ ಬಸ್ಗಳ ಖರೀದಿಗೆ ಮಹಾನಗರ ಸಾರಿಗೆ ಸಂಸ್ಥೆ ಕೊಕ್ಕೆ ಕೊಟ್ಟಿದೆ ಡೀಸೆಲ್ ಬಸ್ ಬದಲಾಗಿ ಸಿಎನ್ಜಿ ಹಾಗೂ ಎಲೆಕ್ಟ್ರಿಕ್ ಬಸ್ಗಳ ಖರೀದಿಗೆ ಮುಂದಾಗ್ತಾ ಇದೆ ಹಾಗಾದ್ರೆ ಬಿ ಎಂ ಟಿ ಸಿ ಈ ನಿರ್ಧಾರದಿಂದ ಡೀಸೆಲ್ ಬಸ್ ತಯಾರಕರ ಕಥೆ ಏನು ಅಲ್ವಾ ಅದನ್ನ ಒಂದು ಯೋಚನೆ ಮಾಡಬೇಕು ಆಮೇಲೆ ಈ ಕಾರಣ ಹೇಳ್ತಿದ್ರಿ ಪರಿಸರ ಮಾಲಿನ್ಯ ಆಗಬಾರದು ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅದೇ ದೃಷ್ಟಿಯಿಂದ ಹೀಗೆ ಮಾಡ್ತಿದ್ದೀರಾ ಅಥವಾ ಬೇರೆ ಏನಾದರೂ ಕಾರಣಗಳಿದ್ದಾವಾ ವಾಟ್ ಇಸ್ ದ ರಿಯಲ್ ರೀಸನ್ ವಾಟ್ ಇಸ್ ದ ರಿಯಲ್ ಕಾಸ್ ಅನ್ನೋದನ್ನ ಗಮನಿಸಬೇಕಾಗಿದೆ ಓಕೆ ಈಗ ಬಿ ಎಂ ಟಿ ಸಿಯ ಎಂ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಸತ್ಯವತಿ ಅವರು ಒಂದು ರಿಯಾಕ್ಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ ಇನ್ನು ಮುಂದೆ ನಾವು ಯಾವುದು ಡೀಸೆಲ್ ತಗೊಳ್ಳೋದಿಲ್ಲ ಮಾರ್ಚ್ ವಿ ಆರ್ ಅಟ್ ಲೀಸ್ಟ್ ಒಂದು ಬಸ್ ಆದರೂ ಮಾರ್ಚಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು ಈ ಸತಿ ಖರೀದಿ ಮಾಡೋಕ್ಕೆ ನಾವು ಯಾವುದೇ ಪ್ರಸ್ತಾವನೆ ಸರ್ಕಾರಕ್ಕೆ ಕೊಟ್ಟಿಲ್ಲ ಹೌದು ಎಲೆಕ್ಟ್ರಿಕ್ ಬಸ್ ಅದು ಗೊತ್ತಿಲ್ಲ ನಾ ಈ ವರ್ಷದಲ್ಲಿ ಈ ಬಜೆಟಲ್ಲಿ ನಾವು ಕೇಳಿಲ್ಲ ಮುಂದೆ ಮುಂದಿನ ಬಗ್ಗೆ ಮುಂದಿನ ಭವಿಷ್ಯದ ಬಗ್ಗೆ ನಾನೇನು ಹೇಳೋಕ್ಕಾಗೋದಿಲ್ಲ ಸದ್ಯಕ್ಕೆ ನಾವು ಯಾವುದು ಡೀಸೆಲ್ ಬಸ್ಸಸ್ ನಾವು ಖರೀದಿ ಮಾಡಲ್ಲ ಇದೇ ಲಾಸ್ಟ್ 840 ಡೀಸೆಲ್ ಇನ್ನು ಓಕೆ ಬಿ ಎಂ ಟಿ ಸಿ ವ್ಯವಸ್ಥಾಪಕ ನಿರ್ದೇಶಕಿ ಸತ್ಯವತಿ ಅವರು ರಿಯಾಕ್ಟ್ ಮಾಡಿದ್ರು ಏನಂತ ಈಗ ನಾವು ಲಾಸ್ಟ್ ರೀ ಇನ್ನು ಖರೀದಿ ಮಾಡಲ್ಲ ಡೀಸೆಲ್ ಬಸ್ಗಳನ್ನ ಅಂತ ಬಹಳ ವಿಶ್ವಾಸಯುತವಾಗಿ ಮಾತನಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ಈಗಾಗಲೇ ಲೈವ್ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ನನ್ನ ಸಹೋದ್ಯೋಗಿ ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಕೃಷ್ಣಮೂರ್ತಿ ಕೃಷ್ಣ ವೆರಿ ಗುಡ್ ಮಾರ್ನಿಂಗ್ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಥವಾ ಯಾವುದೇ ಸಾರಿಗೆ ಸಂಸ್ಥೆ ಅಂತ ಹೇಳಿದಾಗ ಏನ್ರಿ ಇದು ಸುದ್ದಿ ಅಂತ ನಾವು ಬಹಳ ಆಶ್ಚರ್ಯದಿಂದ ನೋಡ್ತಾ ಇರ್ತೇವೆ ಈಗಲೂ ಕೂಡ ಹಾಗೆ ಇದೆ ನಿಜವಾಗ್ಲೂ ಕಾರಣ ಏನು ಯಾಕೆ ಖರೀದಿಗೆ ಮುಂದಾಗ್ತಾ ಇಲ್ಲ ಡೀಸೆಲ್ ಬಸ್ಗಳ ಖರೀದಿಗೆ ಬಿ ಎಂ ಟಿ ಸಿ ರಾಘವಸರಿಯ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ 5800 ಬಿ ಎಂ ಟಿ ಸಿ ಡೀಸೆಲ್ ಬಸ್ಗಳು ಓಡಾಟವನ್ನು ಮಾಡ್ತಾ ಇವೆ ಈ ಎಲ್ಲ ಬಸ್ಗಳಿಗೆ ಮುಕ್ತಿಯನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈಗ ಬಿ ಎಂ ಟಿ ಸಿ ಅಧಿಕಾರಿಗಳು ತೀರ್ಮಾನವನ್ನು ಸಹ ಮಾಡಿದ್ದಾರೆ ಯಾಕಂದರೆ ಇಡೀ ದೇಶದ ಯಾವುದೇ ಸಾರಿಗೆ ನಿಗಮಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಸಾರಿಗೆ ನಿಗಮಗಳು ಸಹ ಡೀಸೆಲ್ ಬಸ್ಗಳತ್ತ ಮುಖ ಮಾಡ್ತಾ ಇಲ್ಲ ಯಾಕಂದರೆ ಡೀಸೆಲ್ ಬಸ್ಗಳಿಗೆ ತುಂಬ ನಿರ್ವಹಣೆ ವೆಚ್ಚ ತುಂಬ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಪೊಲ್ಯೂಷನ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ದೇಶದ ಯಾವುದೇ ಸಾರಿಗೆ ನಿಗಮಗಳು ಕೂಡ ಡೀಸೆಲ್ ಬಸ್ ಖರೀದಿಯತ್ತ ಮುಖ ಮಾಡ್ತಾ ಇಲ್ಲ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಂತೂ ಸದ್ಯದ ಮಟ್ಟಿಗೆ ಎಲೆಕ್ಟ್ರಿಕ್ ಬಸ್ಗಳತ್ತ ಚಿತ್ತಾಡಿಸ್ತಾ ಇದೆ ಬೆಂಗಳೂರಲ್ಲಿ ಈಗಾಗಲೇ 300ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳು ಕೂಡ ಸಂಚಾರವನ್ನು ಕೂಡ ಮಾಡ್ತಾ ಇದೆ ಈಗಾಗಲೇ ಮೊದಲ ಹಂತ ಎರಡನೇ ಹಂತ ಮತ್ತು ಮೂರನೇ ಹಂತದಲ್ಲಿ ಸರಿಸುಮಾರು 1200ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿ ಮಾಡ್ತಾ ಇದೆ ಹೀಗಾಗಿ ಎಲೆಕ್ಟ್ರಿಕ್ ಬಸ್ಗಳೇ ಸೂಕ್ತ ಅನ್ನೋ ನಿರ್ಧಾರಕ್ಕೆ ಬಿ ಎಂ ಟಿ ಸಿ ಕೂಡ ಬಂದಿದೆ ಯಾಕಂದರೆ ಈಗಾಗಲೇ ಎನ್ ಜಿ ಟಿ ಕೂಡ ಅಂದರೆ ನ್ಯಾಯಾಧೀಕರಣ ಕೂಡ ಬಿ ಎಂ ಟಿ ಸಿ ಅಧಿಕಾರಿಗೆ ಬಿ ಎಂ ಟಿ ಸಿಗೆ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದೆ ನೀವು ಇನ್ನು ಮುಂದೆ ಏನಾದರೂ ಬಸ್ಗಳನ್ನು ಖರೀದಿ ಮಾಡಿದ್ರೆ ಕೇವಲ ಎಲೆಕ್ಟ್ರಿಕ್ ಬಸ್ಗಳನ್ನು ಮಾತ್ರ ಖರೀದಿ ಮಾಡಿ ಡೀಸೆಲ್ ಬಸ್ಗಳತ್ತ ಖರೀದಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಪೊಲ್ಯೂಷನ್ ಕೂಡ ಜಾಸ್ತಿ ಆಗ್ತದೆ ಒಂದು ಕಡೆ ರಾಜಧಾನಿ ಬೆಂಗಳೂರಲ್ಲಿ ಕೂಡ ಪೊಲ್ಯೂಷನ್ ದಿನೇ ದಿನೇ ಕೂಡ ಹೆಚ್ಚಳ ಆಗ್ತದೆ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಡೀಸೆಲ್ ಬಸ್ಗಳು ಇನ್ನಷ್ಟು ರಸ್ತೆಗಲ್ದ್ರೆ ಪೊಲ್ಯೂಷನ್ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇರೋ ಕಾರಣದಿಂದಾಗಿ ಎಲೆಕ್ಟ್ರಿಕ್ ಬಸ್ಗಳತ್ತ ಚಿತ್ತ ಅರಿಸಿ ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿರೋ ಕಾರಣದಿಂದಾಗಿ ಇನ್ನು ಮುಂದೆ ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಬಸ್ಗಳು ಖರೀದಿ ಮಾಡದಿರಲು ಬಿ ಎಂ ಟಿ ಸಿ ಕೂಡ ತೀರ್ಮಾನವನ್ನು ಕೂಡ ಮಾಡಿದೆ ಯಾಕಂದರೆ ಕಳೆದ ವರ್ಷ 840 ಡೀಸೆಲ್ ಬಸ್ಗಳನ್ನು ಬಿ ಎಂ ಟಿ ಸಿ ಕೂಡ ಟೆಂಡರನ್ನು ಕೂಡ ಮಾಡಿತ್ತು ಆ ಟೆಂಡರ್ ಆಧಾರದ ಮೇಲೆ ಈ ವರ್ಷದ ಅಂತ್ಯದವಳಿಗೆ ಸರಿಸುಮಾರು 840 ಬಿ ಎಂ ಟಿ ಸಿ ಡೀಸೆಲ್ ಬಸ್ಗಳು ಕೂಡ ಬರ್ತವೆ ಆದರೆ ಇನ್ನು ಮುಂದೆ ಯಾವುದೂ ಕೂಡ ಹೊಸ ಬಸ್ಗಳಿಗೆ ಟೆಂಡರ್ ಕೂಡ ಮಾಡಬಾರ್ದು ಹೊಸ ಬಸ್ಗಳನ್ನು ಡೀಸೆಲ್ ಬಸ್ಗಳನ್ನು ಖರೀದಿ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಬಿ ಎಂ ಟಿ ಸಿ ಬಂದಿದೆ ಬಿ ಎಂ ಟಿ ಸಿ ನಿರ್ಧಾರದಿಂದ ಬಹುಶಃ ಬೆಂಗಳೂರಲ್ಲಿ ಡೀಸೆಲ್ ಬಸ್ಗಳ ಯುಗ ಅದರ ಪರ್ವ ಮುಗಿತ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಹೀಗಾಗಿ ಬಿ ಎಂ ಟಿ ಸಿ ಅಧಿಕಾರಿಗಳ ನಿರ್ಧಾರದಿಂದ ಡೀಸೆಲ್ ಬಸ್ ತಯಾರಿಕೆ ಅವರಿಗೆ ಈಗ ಸಂಕಷ್ಟ ಕೂಡ ಆಗಿದೆ ಒಂದು ಕಡೆ
ಲಾಬಿ ಕೂಡ ಶುರು ಆಗ್ತಾ ಇದೆ. ಒಂದು ಕಡೆ ನಾವು ಡೀಸೆಲ್ ಬಸ್ಗಳ ಖರೀದಿ ಬಿಎಂಟಿಸಿ ನಿಲ್ಲಿಸಿದ್ರೆ ನಮಗೆ ತುಂಬ ಸಂಕಷ್ಟ ಆಗುತ್ತೆ ಅನ್ನೋ ಮಾತುಗಳು ಕೂಡ ಚರ್ಚೆ ಕೂಡ ಜೊತೆಗೆ ಅವರು ಲಾಬಿ ಕೂಡ ಮಾಡ್ತಾರೆ. ಹೀಗಾಗಿ ಬಿಎಂಟಿಸಿ ನಿರ್ಧಾರ ಇದೇ ಸ್ಟ್ಯಾಂಡು ಇದೇ ರೀತಿ ಮುಂದುವರಿತೆ ಅಥವಾ ಅವರ ಡೀಸೆಲ್ ಮಾಲೀಕರ ತಯಾರಿಕರ ಒತ್ತಡಕ್ಕೆ ನಿಜಕ್ಕೂ ಅಧಿಕಾರಿಗಳು ಮಣಿತಾರನ್ನೋದು ಕೂಡ ಈಗ ನೋಡಬೇಕಾಗಿರುವಂಥದ್ದು. ರಘುಸೂರ್ಯ ಗಾಡ್ ಇಟ್ ಥ್ಯಾಂಕ್ ಯು ಕೃಷ್ಣ. ಓಕೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಥವಾ ಎಲೆಕ್ಟ್ರಿಕ್ ಬಸ್ಗಳ ಖರೀದಿಗೆ ಮುಂದಾಗ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಬಿ ಎಂ ಟಿ ಸಿ ವತಿಯಿಂದ. ನೋಡೋಣ, ಒಟ್ಟಿನಲ್ಲಿ ಪೊಲ್ಯೂಷನ್ನು ಆಗಬಾರ್ದು, ಈ ಕಡೆ ಜನರಿಗೂ ಕೂಡ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋದು ಪವರ್ ಟಿವಿ ಆಶಯ, ಕಳಕಳಿ ಮತ್ತು ಕಾಳಜಿ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.